ಹಾಯ್ ಹಲೋ ನಾನು ಅಭಿಷೇಕ್ ರಾಮಪ್ಪ ದೇಶ ತುಂಬಾ ಕಷ್ಟಗಳನ್ನು ಅನುಭವಿಸಿರೋದಿದೆ ಆ ಕಾರಣಕ್ಕೆ ಸರ್ಕಾರಗಳು ಅನೇಕ ಕ್ರಮಗಳನ್ನು ಕೈಗೊಳ್ತಾ ಇವೆ ಹೇಗಾದರೂ ಮಾಡಿ ಜನರಿಗೆ ಒಂದು ಭದ್ರತೆ ಕೊಡಬೇಕು ಅಂತ ಎಲ್ಲ ಥರದ ಭದ್ರತೆ ಔಷಧಿ ಕೊಡೋದು ಕೆಲಸಗಳನ್ನು ಹೇಗಾದರೂ ಮಾಡಿ ಕೊಡಿಸೋದು ಸಾಲಗಳಿದ್ದಾಗ ಆ ಸಾಲವನ್ನು ಕಟ್ಟೋ ವಿಚಾರವಾಗಿ ಕೊಟ್ಟ ಮೊರೆಟೋರಿಯಂ ಹೀಗೆ ಹಲವು ಕ್ರಮಗಳನ್ನು ಕೈಗೊಳ್ತಾ ಇದೆ ಅಂಥ ಕ್ರಮಗಳ ಪೈಕಿ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಉತ್ತಮ ನಿರ್ಣಯ ಅಂತ ಈ ಕ್ಷಣಕ್ಕೆ ಅನಿಸ್ತಾ ಇರುವ ಒಂದು ನಿರ್ಣಯವನ್ನು ಕೈಗೊಂಡಿದೆ ಅದೇನಪ್ಪ ಅಂತ ಅಂದರೆ ಒಂದು ವೇಳೆ ನೀವು ಯಾವುದೋ ಅಂಗಡಿಯನ್ನು ಅಥವಾ ಒಂದು ಉದ್ಯಮವನ್ನು ನಡೆಸ್ತಾ ಇದ್ದು ಅದರಲ್ಲಿ ಹತ್ತಕ್ಕೂ ಹೆಚ್ಚು ಜನ ಕೆಲಸಗಾರರಿದ್ದರೆ ಆ ಸಂಸ್ಥೆಯನ್ನು ಅಥವಾ ಅಂಗಡಿಯನ್ನು ಮಳಿಗೆಯನ್ನು ಇಡೀ ದಿನ ಅಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀವು ಯಾವಾಗಲೂ ಓಪನ್ ಇಡೋದಕ್ಕೆ ನಿಮಗೆ ಅವಕಾಶ ಇದೆ ಇದನ್ನ ರಾಜ್ಯ ಸರ್ಕಾರ ಕೈಗೊಳ್ತಾ ಇರುವ ಕ್ರಮ ಇದರ ಆಗು ಹೋಗುಗಳೇನು ಕೆಲ ನಿಯಮಗಳಿದೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬಟ್ಟೆ ಅಂಗಡಿ ಅಂದ್ಕೊಳ್ಳಿ ಅದ್ರಲ್ಲಿ ಮಹಿಳೆಯರು ಕೆಲಸ ಮಾಡ್ತಿರ್ತಾರೆ ಅಂದ್ಕೊಳ್ಳಿ ನೈಟ್ ಶಿಫ್ಟ್ ಮಾಡಮ್ಮ ಅಂತ ಒತ್ತಾಯ ಮಾಡೋ ಹಾಗಿಲ್ಲ ಅದಕ್ಕೆ ಅಂತಲೇ ಕೆಲ ನಿಯಮಗಳಿದೆ ಆ ನಿಯಮಗಳೇನು ಒಂದು ವೇಳೆ ನೀವು ಈ ತರ ಎಕ್ಸ್ಟ್ರಾ ಹವರ್ಸ್ ಕೆಲಸ ಮಾಡ್ತಾ ಇದ್ರೆ ನಿಮಗೆ ಎಂಟು ಅವರ್ ಕೆಲಸ ಮಾಡಬೇಕು ಅಂತ ಸರ್ಕಾರದ ನಿಯಮಗಳಿದೆ ಲೇಬರ್ ಲಾ ಹೇಳುತ್ತೆ ಒಂದು ವೇಳೆ ಓ ಟಿ ಮಾಡಿದ್ರು ಓಟಿ ಮಾಡಿದಕ್ಕೆ ಓವರ್ ಟೈಮ್ ಮಾಡಿದ್ದಕ್ಕೆ ನಿಮಗೆ ಇಂತಿಷ್ಟು ಅಂತ ಸಂಬಳ ಕೊಡೋದು ಎಕ್ಸ್ಟ್ರಾ ಜೊತೆಗೆ ನಿಮಗೆ ಬೇಕಾದ ಫೆಸಿಲಿಟೀಸ್ ಅನ್ನು ಕೊಡೋದು ಇದೆಲ್ಲವನ್ನೂ ಕೊಡಬೇಕಾಗತ್ತೆ ಈ ತರದ ನಿಯಮಗಳು ಏನು ರಾಜ್ಯ ಸರ್ಕಾರ ತಂದಿರುವ ಈ ಕ್ರಮದಿಂದ ಅಥವಾ ನಿರ್ಣಯದಿಂದ ಯಾವ ತರದ ಲಾಭ ಅಥವಾ ಯಾವ ತರದ ಸಮಸ್ಯೆ ಆಗಬಹುದು ಆ ವಿಚಾರವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ದಯಮಾಡಿ ವಿಡಿಯೋ ಕಂಪ್ಲೀಟ್ಲಿ ನೋಡಿ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ಬೆಲ್ ಐಕಾನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಫೇಸ್ಬುಕ್ ನಲ್ಲೂ ಇಂಡಿಯನ್ ಮನಿ ಡಾಟ್ ಕಾಮ್ ಅನ್ನು ತಪ್ಪದೇ ಫಾಲೋ ಮಾಡಿ ನೋಡಿ ರಾಜ್ಯ ಸರ್ಕಾರ ಹತ್ತಕ್ಕಿಂತಲೂ ಹೆಚ್ಚು ಜನ ಕೆಲಸ ಮಾಡುವಂತಹ ಅಂಗಡಿ ಅಥವಾ ವಾಣಿಜ್ಯ ಮಳಿಗೆಗಳು ಅಥವಾ ಬಿಸ್ನೆಸ್ಗಳು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಓಪನ್ ಮಾಡಬೇಕು ಅಂತ ಹೇಳಿದೆ ಒಂದು ವೇಳೆ ಆ ಸಂಸ್ಥೆಯಲ್ಲಿ ಹೆಣ್ಮಕ್ಳು ಯಾರಾದ್ರೂ ಕೆಲಸ ಮಾಡ್ತಾ ಇದ್ರೆ ಅವರು ಎಂಟವರಷ್ಟೇ ಕೆಲಸ ಮಾಡಬೇಕು ಎಂಟವರ್ಗಿಂತ ಹೆಚ್ಚು ಕೆಲಸ ಮಾಡಬೇಕು ಅನ್ನೋದಾದ್ರೆ ಯಾರೇ ಆಗಲಿ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಓಟಿಗೆ ಅಂತ ಅವ್ರಿಗಿಂತಿಷ್ಟು ಅಂತ ಪೇ ಮಾಡಬೇಕಾಗತ್ತೆ ಇದು ಪಾಯಿಂಟ್ ನಂಬರ್ ಒನ್ ಮತ್ತೆ ಹೆಣ್ಮಕ್ಳು ಸಂಜೆ ಎಂಟು ಗಂಟೆಯ ನಂತರದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಪ್ರೊವೈಡೆಡ್ ಆ ಹೆಣ್ಣು ಮಕ್ಕಳೇ ರಿಟರ್ನ್ ಕನ್ಸೆಂಟ್ ಅನ್ನು ಕೊಡಬೇಕಾಗತ್ತೆ ಅಂದ್ರೆ ಬರವಣಿಗೆಯಲ್ಲಿ ಕೊಡಬೇಕಾಗತ್ತೆ ತೊಂದರೆ ಇಲ್ಲ ನಾನು ಕೆಲಸ ಮಾಡೋದಕ್ಕೆ ಸಿದ್ಧ ಇದ್ದೀನಿ ನನ್ನ ರಕ್ಷಣೆಯನ್ನು ನೀವು ಮಾಡಬೇಕಾಗತ್ತೆ ಅಥವಾ ನನಗೆ ನನ್ನ ಡಿಗ್ನಿಟಿಗೆ ಒಂದು ಮಹಿಳೆಯ ಡಿಗ್ನಿಟಿಗೆ ಯಾವುದೇ ಸಮಸ್ಯೆ ಆಗದಂತಹ ಸೌಲಭ್ಯವನ್ನ ಸರ್ಕಾರ ಅಥವಾ ಆ ಸಂಸ್ಥೆ ಕಲ್ಪಿಸಿಕೊಡ್ಬೇಕಾಗತ್ತೆ ಆ ಸಂಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾಗ ಸರ್ಕಾರದ ಡ್ಯೂಟಿ ಅದಾಗತ್ತೆ ಅದನ್ನ ಯಾವುದೇ ರೀತಿಯಲ್ಲೂ ಸಮಸ್ಯೆ ಆಗದಂತೆ ನೋಡಿಕೊಳ್ಳೋದು ನಾನಾಗ್ಲೆ ಹೇಳಿದೆ ಒಂದ್ ವೇಳೆ ನೀವು ಓಟಿ ಮಾಡೋದಾದ್ರೆ ನಿಮಗೆ ಇಂತಿಷ್ಟು ಅಂತ ಸಂಬಳ ಕೊಡಬೇಕಾಗುತ್ತೆ ಗೌರವಯುತವಾಗಿ ನಡೆಸ್ಕೊಳ್ಬೇಕಾಗುತ್ತೆ ಬೇಕಾಗಿರುವಂಥ ಫೆಸಿಲಿಟಿ ಕೊಡಬೇಕಾಗುತ್ತೆ ಹೇಗೆ ಒಂದು ಎಕ್ಸಾಂಪಲ್ ಒಂದ್ ವೇಳೆ ನೀವು ಸೆಕೆಂಡ್ ಶಿಫ್ಟ್ ಹತ್ತು ಗಂಟೆವರೆಗೂ ಕೆಲಸ ಮಾಡೋರು ಆಗಿರ್ತೀರಿ ಹತ್ತು ಗಂಟೆ ನಂತರದಲ್ಲಿ ಅವರ್ ಎಕ್ಸ್ಟೆಂಡ್ ಮಾಡಿ ಅಂತ ನಿಮ್ಮ ಕಂಪನಿ ನಿಮ್ಮನ್ನ ಕೇಳ್ಕೊಂಡಾಗ ಆ ಅವರ್ ಕೆಲಸ ಮಾಡಿದ ನಂತರದಲ್ಲಿ ನಿಮಗೆ ನೀವು ಮನೆಗೆ ಹೋಗ್ಬೇಕು ಅಂದ್ರೆ ನಿಮಗೆ ವ್ಯವಸ್ಥೆ ಇಲ್ಲ ಅಂದ್ಕೊಳ್ಳಿ ಅದನ್ನ ಕಂಪನಿ ಕೊಡಬೇಕಾಗತ್ತೆ ಅಂದ್ರೆ ನಿಮ್ಮ ಸುರಕ್ಷತೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಿಮಗೆ ಅವರ್ವರೆಗೆ ದುಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಇದು ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ನೀವು ಓಟಿ ಮಾಡಿದ್ರು ಟೆನ್ ಅವರ್ಸ್ ಕ್ರಾಸ್ ಆಗೋ ಆಗಿಲ್ಲ ನಿನಗೆ ಓಟಿ ಕೊಡ್ತೀನಿ ಅಂತ ಇಪ್ಪತ್ತ ಅವರ್ ಕೆಲಸ ಮಾಡುವಂತೆಲ್ಲ ಕೇಳೋ ಹಾಗಿಲ್ಲ ವೀಕ್ ಆಫ್ ಕೊಡೋದಿಲ್ಲ ಅನ್ನೋದಕ್ಕೆಲ್ಲ ಅವಕಾಶನೇ ಇಲ್ಲ ವೀಕ್ ಆಫ್ ಕೊಡಲೇಬೇಕು ಒಂದ್ ವೇಳೆ ಆ ಥರ ದುಡಿಸ್ಕೊಂಡ್ರೆ ಅಂತ ಕಂಪನಿಯ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇದೆ ಈಗಿನ ನೋಟಿಫಿಕೇಶನ್ ನಲ್ಲಿ ಸೊ ಹಾಗಾದ್ರೆ ಇನ್ ಮುಂದೆ ಎಲ್ಲಾ ಅಂಗಡಿಗಳು ಹತ್ತಕ್ಕಿಂತ ಹೆಚ್ಚು ಜನ ಕೆಲಸಗಾರರಿರುವಂತಹ ಸಂಸ್ಥೆಗಳು ಯಾವಾಗ್ಲೂ ಓಪನ್ ಇರಬಹುದಾ ಅಂತ ನೀವು ಕೇಳಿದ್ರೆ ಈ ನಿಯಮವನ್ನ ಮೂರು ವರ್ಷಗಳವರೆಗೆ ಅಂತ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ಇನ್ನ ಮೂರು ವರ್ಷ ಎರಡು ಸಾವಿರದ ಇಪ್ಪತ್ತೊಂದರಿಂದ ಲೆಕ್ಕ ಹಾಕೊಂಡ್ರೆ ನೀವು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಮೂರು ವರ್ಷಗಳು ಮೂವತ್ತಾರು ತಿಂಗಳುಗಳಿಗೆ ಈ ನಿಯಮ ವ್ಯಾಲಿಡ್ ಇದೆ ಅದಾದ ಮೇಲೆ ಬೇಕಾದ್ರೆ ಬದಲಾವಣೆಯನ್ನ ಮಾಡಿಕೊಳ್ಳಬಹುದು ಇದರ ಉದ್ದೇಶ ಏನಪ್ಪ ಅಂತ ಅಂದ್ರೆ ಇತ್ತೀಚೆಗೆ ಬಹುಶಃ ನಾವು ನೋಡಿದಾಗ ಕರೋನಾದಿಂದಾಗಿ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ ಈ ತರ ಓಪನ್ ಮಾಡೋದಕ್ಕೆ ಬಿಟ್ಟರೆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಅಂತ ಮನಸ್ಸಿರುವಂಥವರು ಹೆಚ್ಚು ಹೆಚ್ಚು ಜನರನ್ನು ಕೆಲಸಕ್ಕೆ ತಗೊಂಡು ಅಂಥ ಬಿಸ್ನೆಸ್ಗಳನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಂತ ಪ್ರಯತ್ನಿಸುವ ಆ ಪ್ರಕ್ರಿಯೆಯಲ್ಲಿ ಎಂಪ್ಲಾಯ್ಮೆಂಟ್ ಆಗುತ್ತೆ ಅಂತ ನಿರುದ್ಯೋಗದ ಸಮಸ್ಯೆ ಇರೋ ಕಾರಣಕ್ಕೆ ಅನೇಕರು ಕೆಲಸ ಕಳ್ಕೊಂಡಿರುವಂಥ ಈ ಸಂದರ್ಭದಲ್ಲಿ ಈ ಥರ ಅವಕಾಶವನ್ನು ಮಾಡಿಕೊಟ್ರೆ ಈ ನಿಯಮದಿಂದ ಹಲವರಿಗೆ ಕೆಲಸ ಸಿಗಬಹುದು ಅನ್ಎಂಪ್ಲಾಯ್ಮೆಂಟನ್ನು ನಾವು ದೂರ ಮಾಡಬಹುದು ನಿರುದ್ಯೋಗವನ್ನು ಹೀಗಾದರೂ ಮಾಡಿ ನಾವು ಫೇಸ್ ಮಾಡಬಹುದು ಅನ್ನೋದು ಸರ್ಕಾರದ ಆಲೋಚನೆ ನಾವಿಲ್ಲಿ ಗಮನಿಸಬೇಕು ಕಳೆದ ಡಿಸೆಂಬರ್ನಲ್ಲಿ ಹತ್ತತ್ರ ಈ ಹಿಂದೆ ಹತ್ತೊಂಬತ್ತು ಏಪ್ರಿಲ್ನಲ್ಲಿ ಒಂದು ನಾಲ್ಕು ಲಕ್ಷದಷ್ಟು ಒಂದು ನಾಲ್ಕು ಲಕ್ಷ ಕೋಟಿಯಷ್ಟು ಜಿ ಎಸ್ ಟಿ ಸಂಗ್ರಹ ಆಗಿತ್ತು ಕಳೆದ ಡಿಸೆಂಬರ್ನಲ್ಲಿ ಅತಿ ಹೆಚ್ಚು ಅಂದ್ರೆ ಆ ಒಂದು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಕೋಟಿಗಳಿಗಿಂತಲೂ ಹೆಚ್ಚು ಜಿ ಎಸ್ ಟಿ ದಾಖಲಾಗಿರುವ ಒಂದು ರೆಕಾರ್ಡ್ ಅನ್ನು ಬರೆದಿದೆ ಅದರರ್ಥ ಬಿಸ್ನೆಸ್ ಆಕ್ಟಿವಿಟೀಸ್ ಇಂಪ್ರೂವ್ ಆಗ್ತಿದೆ ಅದರ ಬೆನ್ನಿಗೆ ಈ ನಿಯಮ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀವು ಓಪನ್ ಮಾಡ್ರಪ್ಪ ಅವಕಾಶ ಇದೆ ಅಂದಿರೋದು ಡೆಫಿನೆಟ್ಲಿ ಕೆಲಸಗಳನ್ನು ಸೃಷ್ಟಿ ಮಾಡಬಹುದು ಅನ್ನೋದು ರಾಜ್ಯ ಸರ್ಕಾರದ ನಂಬಿಕೆ ನೋಡೋಣ ಮುಂದಿನ ದಿನಗಳಲ್ಲಿ ಅನೇಕರು ಲೇಬರ್ ಲಾಗಳಿಗೆ ಬೆಲೆನೇ ಕೊಡದ ಹಾಗೆ ಎಕ್ಸ್ಟ್ರಾ ಕೆಲಸ ಮಾಡಿಸ್ಕೊಂಡು ಒಂದು ರೀತಿ ಹ್ಯೂಮನ್ ಆಗಿ ನಡೆಸ್ಕೊಳ್ಳೋದು ಮಾನವೀಯ ಮೌಲ್ಯಗಳಿಗೆ ಅಲ್ಲಿ ಬೆಲೆನೇ ಕೊಡದ ಹಾಗೆ ನಡೆಸ್ಕೊಳ್ಳೋದು ಈ ಥರದ್ದೆಲ್ಲ ಇದೆ ಇಂಥವುಗಳನ್ನೆಲ್ಲ ಬಹುಶಃ ರಾಜ್ಯ ಸರ್ಕಾರ ಸರಿಯಾಗಿ ನಿಭಾಯಿಸಿದ್ದೇ ಆದರೆ ಈ ನಿಯಮ ಹಂಡ್ರೆಡ್ ಪರ್ಸೆಂಟ್ ಎಂಪ್ಲಾಯ್ಮೆಂಟನ್ನು ಜನರೇಟ್ ಮಾಡುತ್ತೆ ಜೊತೆಗೆ ಕೆಲಸಗಾರರ ಹಿತವನ್ನು ಕಾಪಾಡುತ್ತೆ ಕಾದು ನೋಡೋಣ ಮುಂದೆ ಏನಾಗುತ್ತೆ ಅಂತ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಬಿಸ್ನೆಸ್ ಕನಸನ್ನು ನನ್ನ ಸಾಗಿಸಿಕೊಳ್ಳಿ ಅದು ಹೇಗೆ ವರ್ಕ್ ಆಗುತ್ತೆ ಅಲ್ಲಿ ಯಾರು ನಮಗೆ ಹೇಳ್ಕೊಡ್ತಾರೆ ಬಿಸ್ನೆಸ್ನಲ್ಲಿ ಗೆದ್ದವರೇ ಹೇಳ್ಕೊಡ್ತಾರೆ ನೀವು ಹೋಟೆಲ್ ಮಾಡಬೇಕು ಅಂದ್ಕೊಂಡಿದ್ರೆ ಬೇಕರಿ ಮಾಡಬೇಕು ಅಂದ್ಕೊಂಡಿದ್ರೆ ಕೃಷಿ ಮಾಡಬೇಕು ಅಂದ್ಕೊಂಡಿದ್ರೆ ಇದರಲ್ಲೆಲ್ಲ ಟಾಪಲ್ಲಿರುವಂಥವರು ನಿಮಗೆ ಮಾರ್ಗದರ್ಶನವನ್ನು ನೀಡ್ತಾರೆ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಗೆಲ್ ಅಂದರೆ ಏನು ಗಳಿಸ್ತಾ ಇದ್ದಾರಲ್ಲ ಗೆದ್ದಿದ್ದಾರಲ್ಲ ಉದ್ಯಮದಲ್ಲಿ ಅವರೇ ನಿಮಗೆ ಮಾರ್ಗದರ್ಶನ ನೀಡ್ತಾರೆ ಹೀಗಾಗಿ ಈ ಕೂಡಲೇ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ನಿಮ್ಮ ಬಿಸ್ನೆಸ್ಸನ್ನು ವೃದ್ಧಿಸಿ ಶ್ರೀಮಂತರಾಗಿ